ನಮ್ಮ ಮೀನ್ ಖಾಲಿ ಮಾಡುವಂತ ಕಾರ್ಮಿಕರು ಬೋಟ್ ಅಲ್ಲಿ ಒಂದು ಬೋಟಿಗೆ ಸಾಧಾರಣ ಅವರು ಒಂದು ಗ್ರೂಪ್ ಅಲ್ಲಿ 10-14 ಜನ ಇದ್ದಾರೆ. ಎಕ್ಸ್ಪರ್ಟ್ ಕ್ವಾಲಿಟಿ ಇದೆಲ್ಲ. ಕನ್ನಡ ನಾಡಿನ ಕರಾವಳಿ ಅಲ್ಲ ಅವ್ರ ಮನೆ ಹೇಗಿರುತ್ತೆ ಫಿಶರ್ಮನ್ ಲೈಫ್ ಬೇಡ ಸರ್ ಚೆನ್ನಾಗಿರುತ್ತೆ ವಾಪಸ್ ಬಂದಿರೋದು. ಇವತ್ತಿನ ದಿನದ ಮೀನುಗಾರಿಕೆಯಲ್ಲಿ ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಎಲ್ರಿಗೂ ಕೂಡ ಒಂದು ಅನುಭವದ ಪ್ರಕಾರ ಏನಂತ ಹೇಳಿದ್ರೆ ಆ ಮೀನುಗಳು ಒಂದೇ ಬಾರಿ ಬೆಳಗಿನ ಜಾವ ಸೂರ್ಯ ಉದಯ ಆಗುವ ಸಂದರ್ಭದಲ್ಲಿ ಸ್ವಲ್ಪ ಮೇಲ್ಗಡೆ ಬಂದು ವಾತಾವರಣ ತಣ್ಣಗಿರುವಾಗ ಅದು ಆರಕ್ಕೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ನಾವೇನಾದರೂ ಕ್ಯಾಚಸ್ ಮಾಡ್ಕೊಳ್ಬೇಕಂತ ಹೋದರೆ ಬಲೆ ಹಾಕ್ಬೋದು. ನಂತರದ ಹೊತ್ತಿನಲ್ಲಿ ಅವುಗಳ ಆರುವುದು ಭಾಳ ಕಡಿಮೆ, ನೀರಿನ ತಳಮಟ್ಟದಲ್ಲಿ ಹೋಗ್ತವೆ, ಗೋಚರ ಆಗುವುದಿಲ್ಲ. ಸುಮ್ಮನೆ ಬರೀ ನೀರಿಗೆ ಬಲೆ ಹಾಕಬೇಕಂತ ಒಂದು ಇದಕ್ಕೆ ಹಾಕೋದು ಬೇಡ ಅನ್ನುವಂಥ ಹಿತದೃಷ್ಟಿಯಿಂದ ಸೀದಾ ನಾವು ಒಳಗೆ ಬಂದು ಬಿಡ್ತೇವೆ. ಇನ್ನೇನು ಇನ್ಕಮ್ ಸೋರ್ಸ್ ಮಾಡೋಕ್ಕಾಗಲ್ಲ. ಸೀಸನ್ ಅಂದರೆ ಇವಾಗಲ್ಲ, ಇವಾಗ ಅನ್ಸೀಸನ್ ಮೀನು ಬಂದರೆ ಬಂತು, ಮೀನು ಇಲ್ಲಾಂದರೆ ಇಲ್ಲ, ಆ ಥರ. ಅದಕ್ಕೋಸ್ಕರವಾಗಿ ಇವತ್ತೀಗ ಇವತ್ತಿನ ಮೀನುಗಾರಿಕೆ ಸಾಕನ್ನುವಂಥ ಒಂದು ಹಿತದೃಷ್ಟಿಯಿಂದ ಮೀನುಗಾರಿಕೆಯನ್ನು ಬಂದ್ ಮಾಡಿ ಇವತ್ತು ಬಂದರನ ಒಳಗಡೆ ಬಂದಿದ್ದೇವೆ. ಈಗ ಬಂದರು ಬಂದು ಇವಾಗ ನಾವೇಗೆ 35 ಜನ ನಮ್ಮೊಟ್ಟಿಗೆ ದುಡಿಲಿಕ್ಕೆ ಇದ್ದೇವೆ. ಅದರೊಟ್ಟಿಗೆ ಇವರು ನಮ್ಮ ಮೀನು ಖಾಲಿ ಮಾಡುವಂಥ ಕಾರ್ಮಿಕರು ಬೋಟಲ್ಲಿ. ಒಂದು ಬೋಟಿಗೆ ಸಾಧಾರಣ ಅವರು ಒಂದು ಗ್ರೂಪಲ್ಲಿ 10-14 ಜನ ಇದ್ದಾರೆ. ಮೀನು ತೆಗೆದು ಆಚೆ ಆಗಲಿ, ಮೀನು ತೆಗೆಯುವರು ಒಂದು ಒಳಗಡೆ 3-4 ಜನ ಬೇರೆ ಇರ್ತಾರೆ. ಅದನ್ನು ಸೀದಾ ಇಟ್ಕೊಂಡು ಹೋಗಿ ಅಲ್ಲಿ ಮೀನು ಖರೀದಿ ಮಾಡುವಂಥ ಆಕ್ಷನಲ್ಲಿ ಬಿಡ್ ಮಾಡುವಂಥ ವ್ಯಾಪಾರಸ್ಥರಿದ್ದಾರೆ. ವ್ಯಾಪಾರಸ್ಥರ ಬಳಿ ತಗೊಂಡು ಹೋಗಿ ಅದನ್ನು ಆಕ್ಷನ್ಗೆ ಅಂತೇಳಿ ಬಿಡ್ ಮಾಡಲಿಕ್ಕೆ ಬುಟ್ಟಿಯಲ್ಲಿ ಇಡ್ತಾರೆ. ಪರ್ ಕೆಜ್ ಹರಾಜು ಮಾಡೋದು ಅಂತ ಹೇಳ್ತಾರೆ. ಹರಾಜು ಮಾಡುವಾಗ ಪರ್ ಕೆಜಿಗೆ ಅವರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ರೇಟಲ್ಲಿ ಅದನ್ನು ಅವರು ಪರ್ಚೇಸ್ ಮಾಡ್ತಾರೆ. ಅದ ನಂತರ ಅವರಿಗೆ ಅವ್ರು ಮಂಜುಗಡ್ಡೆ ಶೇಖರಣೆ ಮಾಡಿ ಇದೇ ಥರ ಬಾಕ್ಸ್ಗೆ ಹಾಕಿ ವೆಯ್ಟ್ ಮಾಡಿ ತಗೊಳ್ತಾರೆ. ಒಂದೊಂದು ಬಾಕ್ಸಿಗೆಲ್ಲ ಒಂದು 28 ಕೆಜಿ 30 ಕೆಜಿ ಆಗುವಷ್ಟು ಹಾಕಿ ತೂಕ ಮಾಡಿ ಬಾಕ್ಸ್ ಮಾಡ್ತಾರೆ ಅವರು. ಅದನ್ನು ಮಾರ್ಕೆಟಿಗೆ ತಗೊಂಡು ಹೋಗಲ್ಲ, ಇದು ಔಟ್ ಆಫ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಈ ಮೀನನ್ನು ಎಕ್ಸ್ಪೋರ್ಟ್ ಆಗುತ್ತೆ, ಈ ಮೀನನ್ನು ಮಾರ್ಕೆಟಲ್ಲಿ ವ್ಯಾಲ್ಯೂ ಕಡಿಮೆ ಇರುತ್ತೆ. ಎಕ್ಸ್ಪೋರ್ಟ್ ಕ್ವಾಲಿಟಿ ಇದೆಯಲ್ಲ, ಅವ್ರನ್ನ ಫ್ರೀಜಿಂಗ್ ಮಾಡಿಬಿಟ್ಟು ಅದನ್ನೆಲ್ಲ ಸಿಪ್ಪೆಲ್ಲ ತೆಗೆದುಬಿಟ್ಟು ಅದನ್ನ ನೀರಲ್ಲೆಲ್ಲ ಕ್ಲೀನೆಲ್ಲ ಮಾಡ್ಕೊಂಡು ಬಿಟ್ಟು ಅದನ್ನು ಸ್ಟೋರೇಜಲ್ಲಿ ಇಟ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ. ಅದನ್ನು ಅದರಲ್ಲಿ ನಾವೀಗ ನಾವೀಗ 35 ಜನ ಇದ್ದಾವೆ, ಅದೇ ಥರ ಅವರೊಂದು 15-16 ಜನ ಇದ್ದಾರೆ ಕೆಲಸ ಮಾಡುವವರು, ಒಂದು ಬೋಟಿ ಕೆಲಸ ಮಾಡುವವರು. ಆ ಲೆಕ್ಕದಲ್ಲಿ ನಮಗೆ ಒಂದು 50 ಜನಕ್ಕೆ ಅಲ್ಲಿ ಆಯಿತು, 50 ಜನ ಉದ್ಯೋಗ ಕೊಟ್ಟಾಗಾಯಿತು. ಅದರ ತಂದೆ ಅವರೊಟ್ಟಿಗೆ ಈ ಮೀನು ಖರೀದಿ ಮಾಡುವಂಥ ಪಾರ್ಟಿಯವರು ಏನಿದ್ದಾರೆ, ವ್ಯಾಪಾರಸ್ಥರು ಏನಿದ್ದಾರೆ, ಇದನ್ನು ಇಲ್ಲಿಂದ ಅಲ್ಲಿ ಹೊತ್ಕೊಂಡು ಹೋಗುವಂಥ ಮಹಿಳೆಯರು ಒಂದು ಅವರ ಒಂದು ಗ್ರೂಪಲ್ಲಿ ಸಾಧಾರಣ ಒಂದು 10-15 ಜನ ಇರ್ತಾರೆ. 10-15 ಜನ ಇದ್ದಾರೆ, 10-15 ಜನ ಅವರಿಗೊಂದು ಉದ್ಯೋಗ ಆಗುತ್ತೆ. ಹೌದು, ಅವರೊಂದು 10-15 ಜನ ಮಹಿಳೆಯರು ಇದೇ ಥರ ಬುಟ್ಟಿ ಬರೆಯುವಂಥ ಮಹಿಳೆಯರು ಇದ್ದಾರೆ. ಇವರು ಆ ಬಾಕ್ಸನ್ನು ಹೊತ್ಕೊಂಡು ಹೋಗಿ ವ್ಯಾಪಾರಸ್ಥರಿಗೆ ಅಲ್ಲಿವರೆಗೆ ಕೊಟ್ಟು ಇದ್ದಾರೆ. ನಮ್ಮ ಇದರಲ್ಲಿ ನಮ್ಮ ಮೀನು ಬಂದಿರೋದ್ರಲ್ಲಿ ವ್ಯಾಪಾರಸ್ಥರು ಆ ಮೀನು ಖರೀದಿ ಮಾಡಬೇಕಾದ್ರೆ ಅವ್ರಿಗೊಂದು ಕೆಲಸಗಾರರಿಗೆ ಒಂದು 10-15 ಜನಕ್ಕೆ ಕೆಲಸ ಕೊಡ್ತಾರೆ ಅವರು, ಒಂದೊಂದು ಪಾರ್ಟಿ ಅವರು. ತುಂಬ ಒಂದು ಬೋಟಲ್ಲಿ ಸಾಧಾರಣ ಒಂದು 70 ಜನ ಕೆಲಸ ಮಾಡುವಂಥ ವ್ಯವಸ್ಥೆ ಇರ್ತದೆ. ಇವರು ಪರ್ಸೆಂಟೇಜಲ್ಲಿ ದುಡಿದ್ರೆ ಅವರು ಸಂಬಳದಲ್ಲಿ ದುಡಿತಾರೆ. ಎಲ್ರಿಗೂ ದುಡಿಮೆ, ದುಡಿಮೆನೆ ಎಲ್ಲರೂ ಕೂಡ ಒಂದು ಸಹಕಾರ ಮನೋಭಾವದಿಂದ ಆಗಿರ್ತದೆ. ಅದು ಆ ಜಾತಿ ಈ ಜಾತಿ ಅವನು ಮೇಲವನು ಕೀಳವನು ಅನ್ನುವಂಥ ಯಾವ ಭಾವನೆ ಇಲ್ಲ, ಎಲ್ಲ ಜಾತಿಯವರು ಕೂಡ ಇದ್ದಾರೆ ಇದರಲ್ಲಿ. ಮೀನುಗಾರಿಕೆಯಲ್ಲಿ ನಾವು ಮೊಗವಿರಿಸೋಕೆ ಜಾಸ್ತಿ ಇದ್ದೇವೆ. ಇಲ್ಲಿ ಮೇಲ್ಗಡೆ ಇದ್ದವರು ಅದರಲ್ಲಿ ಕೊಂಕಣಿಸಿದ್ದಾರೆ, ಅನದರ್ ಕಾಸ್ಟ್ ಬಿಲೋಸ್ ಇದ್ದಾರೆ,
ಮುಸ್ಲಿಮ್ಸ್ ಇದ್ದಾರೆ, ವ್ಯಾಪಾರ ಖರೀದಿ ಮಾಡೋರು ಮುಸ್ಲಿಮ್ಸ್ ಇದ್ದಾರೆ, ಬಿಲ್ಲೌಸ್ ಇದ್ದಾರೆ, ಅವರೆಲ್ಲ ಜಾಸ್ತಿ ಆಗಿದೆ. ಇದರಲ್ಲಿ ಹಾಗೆ ಕಣ್ಣಿ ಮೀನುಗಾರಿಕೆಯಲ್ಲಿ, ಕಣ್ಣಿ ಮೀನುಗಾರಿಕೆ ಅಂತ ನಾವು ಹೇಳಿದೆ, ಕಣ್ಣಿ ಅಂತ ಹೇಳ್ತೇವೆ. ಮೀನು ಖಾಲಿ ಮಾಡುವಂಥ ಒಂದು ಗ್ರೂಪ್ ಸಾಧಾರಣ ಈ ಮಲ್ಪೆ ಬಂದರಲ್ಲಿ 1,000 ರಿಂದ 1,200 ಜನ ಬೇರೆ ಬೇರೆ ಸಂಘ ಅಂತೇಳಿ, ಕಣ್ಣಿ ಪಾರ್ಟಿ ಅಂತೇಳಿ ಮಾಡಿಕೊಂಡು 1,200-300 ಜನ ಈ ಥರ ಹುಡುಗರು ಮಕ್ಕಳು ಜಾಸ್ತಿಯಾಗಿ ಎತ್ತಲಿಕ್ಕೆ ಸ್ವಲ್ಪ ಭಾರ ಎತ್ತಲಿಕ್ಕೆ ಮೀನೆಲ್ಲ ಖಾಲಿ ಮಾಡಲಿಕ್ಕೆ ಸ್ವಲ್ಪ ಫಿಟ್ಟಾಗಿರುವವರು ಜಾಸ್ತಿಯಾಗಿ ಹುಡುಗರು ಮಕ್ಕಳು ಸಾಧಾರಣ ಒಂದು 20 ವರ್ಷದಿಂದ ಒಂದು 30-35 ವರ್ಷದವರೆಗಿನ ಯಂಗೆಸ್ಟ್ ಹುಡುಗರು ಮಕ್ಕಳು ಅದರಲ್ಲಿ ಕೆಲಸ ಮಾಡ್ತಾರೆ. ಇಲ್ಲ ಇವತ್ತು ಸಿಗಲ್ಲ, ಅವರು ಯಾವಾಗ ಕೊಡ್ತಾರೆ ಅನ್ನೋದು ನಮ್ದೊಂದು 15 ದಿನಕ್ಕೆ ಕೊಡಬೇಕನ್ನುವಂಥ ಒಂದು ಕಂಡೀಷನ್ ಇದೆ. ಆದರೆ ಅವರು ಕೆಲಸಲ್ಲಿ 1 ತಿಂಗಳು ಆಗುತ್ತೆ ಆ ದುಡ್ಡು ನಮಗೆ ವಾಪಸ್ ಬರಬೇಕಾದ್ರೆ, ಕೆಲಸಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಹೌದು, ಮೀನು ಮಾರಾಟ ಮಾಡಿದ್ರು ನಮಗೆ ಪೇಮೆಂಟ್ ಅನ್ನುವಂಥದ್ದು ಕೊಡುವಾಗ ಏನೇ ಪರ್ಟಿಕ್ಯುಲರ್ ಇಲ್ಲೇ ನಿಲ್ಲಿಸ್ಬೇಕು ನಿಮ್ಮ ಫೋಟೋ ಅಂತ ಪಾರ್ಕಿಂಗ್ ಥರ ಕೊಟ್ಟಿರ್ತಾರ ಅಥವಾ ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬೇಕು? ಎಲ್ಲಿ ನಿಲ್ಲಿಸಿದ್ರೆ ಬೇರೆಯವರಿಗೆ ಸಮಸ್ಯೆ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಡೀಪ್ ಸಿ ಟ್ರಾಲರ್ಗಳು ಇವತ್ತು ಬಂದಿರೋರು, ನಾವು ಒಂದು ವೇಳೆ ಇಲ್ಲಿ ನಿಲ್ಲಿಸಿಬಿಟ್ರೆ ಅವರಿಗೆ ನಾಳೆ ಮೀನು ಖಾಲಿ ಮಾಡೋಕ್ಕೆ ತುಂಬ ಸಮಸ್ಯೆ ಆಗುತ್ತೆ. ಅವರು 9 ದಿನ 10 ದಿನಕ್ಕೆ ಬರುವಂಥ ಬೋಟ್ಗಳು, ಅವರು ಅದೆಲ್ಲ 10-11 ದಿನಕ್ಕೆ ಬರುವಂಥ ಇಂಥ ಬೋಟ್ಗಳೆಲ್ಲ ಡೈಲಿ ಬರುವಂಥದ್ದು ಪರ್ಸಿನ್ ಬೋಟ್ಗಳು, ಇದು ಪರ್ಸಿನ್ ಬೋಟ್ ಅಂತ ಹೇಳಿದ್ದೇವೆ. ಅಂಥ ಬೋಟ್ಗಳು 10 ದಿನಕ್ಕೆ 11 ದಿನಕ್ಕೆ ಒಂದ್ಸಲ ಬಂದರಿಗೆ ಬರುವಂಥದ್ದು. ಅವರು ಈವನ್ ಕರ್ನಾಟಕ ಸ್ಟೇಟ್ ಬಿಟ್ಟು ಔಟ್ ಆಫ್ ಸ್ಟೇಟ್ ಮಹಾರಾಷ್ಟ್ರ, ಗೋವಾ, ರತ್ನಗಿರಿ, ಮಾಲ್ವಾನ್ ಆ ಕಡೆಗೆಲ್ಲ ಹೋಗಿ ಫಿಶಿಂಗ್ ಎಲ್ಲ ಮಾಡ್ಕೊಂಡು ಬರುವಂಥದ್ದು. ಈವನ್ ಅದು ಬಾಟಮ್ ಟ್ರಾಲ್ ಫಿಶಿಂಗ್ ಅಂತ ಹೇಳ್ತೇವೆ, ಅದರಲ್ಲಿ ಇದಕ್ಕಿಂತ ಡಿಫರೆಂಟ್ ಆಗಿರ್ತದೆ. ಇದು ಬಲೆ ರೌಂಡ್ ಸರ್ಕಲ್ ಹಾಕುವಂಥದ್ದು, ಅದು ಹಾಗೆಲ್ಲ ನೀರಿಗೆ ಕೆಳಗಾಕಿ ಅದಕ್ಕೆ ಆ ಸೈಡ್ ಈ ಸೈಡಲ್ಲಿ ಬೋರ್ಡನ್ನು ಬಿಟ್ಟು ಆ ವೀಲಲ್ಲಿ ವೈರ್ ರೋಪ್ ಅಂತ ಇದೆ, ಆ ರೋಪಿಂದ ಅದನ್ನು ಎಷ್ಟು ಆಳಕ್ಕೆ ಎಷ್ಟು ಬೇಕಂತೇಳಿ ಅವರೊಂದು ಲೆಕ್ಕಾಚಾರ ಇರ್ತದೆ. ಆ ಬಲೆಗೆ ಎಷ್ಟು ವೆಯ್ಟ್ ಹಾಕಬೇಕು, ಅದರಲ್ಲಿ 7-8 ಜನ ಕೆಲಸ ಮಾಡ್ತಾರೆ, 7-8 ಜನ ಮಾತ್ರ ಕೆಲಸ ಮಾಡ್ತಾರೆ ಅದರಲ್ಲಿ. ಇಂಥ ಬೋಟ್ಗಳು ಸುಮಾರು ಒಂದು 700-800 ಬೋಟ್ಗಳಿವೆ. ಇಲ್ಲ, ನಮ್ಮಂಥ ಬೋಟ್ಗಳು ಈ ಬಂದರಲ್ಲಿ ಸಾಧಾರಣ 150-160 ಡೈಲಿ ಹೋಗಿ ಡೈಲಿ ಬರುವಂಥ. ನಾಳೆನೂ ಹೋಗ್ತಾ ಇದೆ, ನಾಳೆ ಬೆಳಿಗ್ಗೆ 4 ಗಂಟೆಗೆ. ಸೇಮ್ ರುಟೀನ್ ಸೇಮ್, ಕೆಲಸ ಮಧ್ಯಾಹ್ನ ಬರ್ತೀರಿ, ಕೆಲಸ ಸಂಜೆವರೆಗೆ ಆಗುತ್ತೆ. ಹೌದು, ಮೀನು ಇದ್ದಾಗೆ, ನಮ್ಮ ಮೀನು ಸಿಕ್ಕಿದಾಗೆ. ಒಂದು ವೇಳೆ ಜಾಸ್ತಿ ಇನ್ಕಮ್ ಬರುವಂಥ ಮೀನು ಬಂದರೆ ಬಲೆ ತಗೊಳ್ಳಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಬಲೆ ಎಳಿಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಆ ಟೈಮಿಂಗ್ಸನ್ನು ಶೂಟ್ ಮಾಡಿಕೊಂಡು ಒಂದು ವೇಳೆ ಜಾಸ್ತಿ ಮಸ್ತು ಮೀನು ಸಿಕ್ಕಿದರೆ ಬಲೆ ಎಳುವಂಥದ್ದು ಅಷ್ಟೇ, ಸ್ವಲ್ಪ ರೌಂಡ್ಸ್ ಸರ್ಕಲ್ ಸ್ವಲ್ಪ ದೊಡ್ಡದಾಗುತ್ತೆ ಮೀನು ಜಾಸ್ತಿ ಇದ್ದಾಗ, ಅದನ್ನು ಎತ್ಕೊಳ್ಳಿಕ್ಕೆ ಒಂದು ತಾಸು ಲೇಟ್ ಆಗುತ್ತೆ. ಅದನ್ನು ಮೀನನ್ನು ವೆರೈಟಿ ಚೇಂಜ್ ಮಾಡ್ಕೊಂಡು ಬಿಟ್ಟು ಐಸ್ ಸ್ಟೋರೇಜ್ ಎಲ್ಲ ಮಾಡ್ಕೊಂಡು ಬರಬೇಕಾದ್ರೆ ತುಂಬ ಲೇಟ್ ಆಗುತ್ತೆ. ಸೊ ಪರ್ ಡೇ ಡೈಲಿ ಅರ್ಲಿ ಮಾರ್ನಿಂಗ್ 4:00 ಕೆಲಸ ಸ್ಟಾರ್ಟ್, 4:30 ಬೋಟಿ ಬಂದರಿಂದ ಬಿಡೋದೆ, ಎಲ್ಲಿ ಮೀನು ಸಿಗ್ತದೆ ಅಲ್ಲಿವರೆಗೆ ಹೋಗ್ತಾನೆ ಇರೋದು, ಮೀನಿಲ್ಲಂದರೆ ಬರೀ ಕೈಯಲ್ಲಿ ವಾಪಸ್ ಆಗೋದು. ಸಿಗ್ತದೆ ಅನ್ನುವಂಥ ನಿರೀಕ್ಷೆ ಇಲ್ಲ, ಸಿಕ್ಕಿದ್ರೆ ನಮ್ಮ ಚಾನ್ಸ್. ಇವತ್ತು ನಾವೇನು ಬಲೆ ಹಾಕಿದೆ, ಎಷ್ಟು ಸಿಗಬೇಕು ಅಷ್ಟೇ ಸಿಕ್ಕಿದೆ ನಮಗೆ, ಬೇರೆಯವರು ಸ್ವಲ್ಪ ಜಾಸ್ತಿ ಹಾಕಿದೆ, ಒಂದು 500 ಕೆಜಿ 600 ಕೆಜಿ ಎಲ್ಲ ಸಿಕ್ಕಿದೆ ನಮಗಿಂತ ಮೊದಲು ಬಲೆ ಹಾಕಿದವರು. ಹೌದು, 500 ಕೆಜಿ 600 ಕೆಜಿ ಸಿಕ್ಕಿದೆ ಅವರಿಗೆ ಜಾಸ್ತಿ ಅಂದರೆ ಒಂದೆರಡು. ಇಲ್ಲ, ಅದಂದರೆ ನಮ್ಮ ಏನು ಹೇಳ್ತಾರೆ, ಸ್ಟಾರ್ ಮೇಲೆ ಲಕ್ ಮೇಲೆ ಡಿಪೆಂಡ್ ಆಗಿರೋದು. ನೂರು ಕೆಜಿ ಸಿಕ್ಕಿ ಕೆಲವರು ಏನು ಹಾಕಿ ಬಲೆ ಹಾಕದೆ ಸೀದಾ ವಾಪಸ್ ಬರುವವರು ಇದ್ದಾರೆ. ನಾನು ಅವಾಗ ವೀರಾನ್ಮದ ಅವರು ಫೋನ್ ಮಾಡಿದೆ, ವೈರ್ಲೆಸ್ಸಲ್ಲಿ ಮಾತಾಡಿದೆ, ಅವರು ಬಲೆನೇ ಹಾಕಲಿಲ್ಲ ಇವತ್ತು ನೀರಿಗೆ, ಬಲೆ ಇಲ್ಲ, ಅವ್ರಿಗೆ ಇನ್ಕಮ್ ಇಲ್ಲ, ಇವತ್ತು ಏನು ಇನ್ಕಮ್ ಇಲ್ಲ. ನಿಮ್ಮ ಕುಟುಂಬ ಸರ್, ನಿಮ್ಮ ಕುಟುಂಬ ಏನು ಮಾಡ್ತಾರೆ? ಮಕ್ಕಳು ದೊಡ್ಡವ ಫಸ್ಟ್ ಪಿ ಯುಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ, ಮಗಳು 8th ಪಾಸ್ 9th ಅಲ್ಲಿ ಇವಾಗ ಅಡ್ಮಿಷನ್ ಆಗಿದೆ, 9th ಅಲ್ಲಿ ಸ್ಟಡಿ ಮಾಡ್ತಿದ್ದಾರೆ. ಮನೆಯವರು ಹೌಸ್ ವೈಫ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ತಂದೆಯವರು ಎಕ್ಸ್ಪರ್ಟ್ ಆಗಿದ್ದಾರೆ, ತಾಯಿಯವರು ಇದ್ದಾರೆ, ಮನೆಯಲ್ಲಿದ್ದಾರೆ. ಸ್ವಂತ ಮನೆಯಲ್ಲಿದ್ದಾರೆ. ನಿಮ್ಮ ಮಕ್ಕಳು ಓದಿ ಬೇರೆ ಕೆಲಸಕ್ಕೆ ಹೋಗ್ತಾರೆ ಅಥವಾ ಈ ಕೆಲಸ ಮಾಡ್ತಾರೆ? ನೋಡಬೇಕು, ಎರಡೇ ಮಕ್ಕಳು ಇರೋದು, ಒಂದು ಗಂಡು ಒಂದು ಹೆಣ್ಣು ಇರೋದು. ನಮಗೆ ಎಜುಕೇಷನ್ ಅನ್ನುವಂಥದ್ದು ನೀಡುವಾಗ ತುಂಬ ಕಷ್ಟ ನಮ್ಮ ಕುಟುಂಬದಲ್ಲಿ. ತಂದೆಯವರು ಒಬ್ಬರು ದುಡಿಮೆಯಿಂದ ಆಗ್ತಾಯಿತ್ತು. ಆಗಲ್ಲ, ನನ್ನ ಪುಸ್ತಕಕ್ಕೋರಂದೆ ಕಾಸು ಕೊಟ್ಟರೆ ಗಿಜ್ಜಿ ಬಂತೇನು, ನನ್ನ ಕಾಸಿಗೆ ತೊಗೊಂಡು ಪುಸ್ತಕ ಎಂಟ್ರಿ ಆದದ್ದು ಹೆಂಗೆ ಬರೋಡು ಪುಸ್ತಕ ಗೊತ್ತಾಂಡ, ಆಯ್ ರಡ್ಡುಗೊಲ್ಲ ಮೂಜಿಗೊಲ್ಲ ತಿಂಗಳು 15 ಸಲ ರಡ್ಡುಗೊಲ್ಲ ಮೂಜಿಗೊಲ್ಲ ಅಂಡ ಬಾರಿ ಬಂದ. ಆವಾಗ ಕಷ್ಟ ಜೀವನದಿಂದ ನಮ್ಮನ್ನೆಲ್ಲ ದುಡಿಮೆಗೆ ತಂದೆ ತವರು ಹೋಗ್ಬೇಕಂತೇಳಿ ಒತ್ತಾಯ ಮಾಡಲಿಲ್ಲ.
ಏನು ನಮ್ಮ ಒಂದು ಆಲೋಚನೆಯಿಂದ ನಾವು ಮೀನುಗಾರಿಕೆಯಿಂದ ತೊಡಸ್ಕೊಂಡ್ರೆ ಏನಾದರೂ ಮಾಡ್ಬೋದು ಅನ್ನುವಂಥ ಒಂದು ಇದರಿಂದ ನಮ್ಮನ್ನು ನಾವು ತೊಡಸ್ಕೊಂಡಿದ್ದೀವಿ. ಈವನ್ ನಮಗೆ ನೆಮ್ಮದಿ ಇದೆ, ಮಕ್ಕಳ ಮುಂದೆ ಕಲಿತು ಅವರ ಭವಿಷ್ಯತ್ತಿನಲ್ಲಿ ಏನೋ ಸರ್ಕಾರಿ ಉದ್ಯೋಗನ ಇಲ್ಲ ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗನ ಅವರದಾದ ಸ್ವಂತ ಏನಾದರೂ ಉದ್ಯೋಗನ ಮಾಡ್ಕೊಳ್ಳೋದಕ್ಕೆ ನನ್ನದಾದಂಥ ಸಂಪೂರ್ಣ ಬೆಂಬಲ ಕೊಡ್ತೇನೆ. ಅದಕ್ಕೆ ಬೇಕಾಗುವ ಸಹಕಾರ ನನ್ನದಲ್ಲಿ ಎಷ್ಟು ಮಟ್ಟಿಗೆ ಆಗ್ತದೆ ಅನ್ನೋಂಥದ್ದು ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ಬಟ್ ಆದರೆ ಈ ಕೆಲಸ ಬೇಡ, ಬೇರೆ ಒಂದು ಉದ್ಯೋಗವನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆ ಸಿಕ್ಕಿದ್ರೆ ಒಳ್ಳೆಯದಂತ ನನ್ನ ಅನಿಸಿಕೆ. ಮಕ್ಕಳನ್ನು ತುಂಬ ಎಷ್ಟು ಕಲಿಸ್ಬೇಕು, ಈಗಿನ ಜನ್ರೇಷನ್ಗೆ ಯಾವುದೆಲ್ಲ ಕಲಿಕೆ ಬೇಕು, ವಿದ್ಯಾರ್ಹತೆ ಬೇಕು, ಅದನ್ನೆಲ್ಲ ಕಲಿಸುವಂಥ ವ್ಯವಸ್ಥೆಗೆ ಸಾಲ ಆದರೂ ಮಾಡಿ ನಾನು ಅವ್ರನ್ನ ಕಲಿಸುವಂಥ ವ್ಯವಸ್ಥೆ ಮಾಡ್ತೇನೆ. ನಿಮಗೆ ಎಲ್ಲ ಯೋಚನೆ ಮಾಡಿದ್ರೆ ಮತ್ತೆ ಮೀನು ಹಿಡಿಯೋರು ನೆಕ್ಸ್ಟ್ ಜನ್ರೇಷನ್, ನೆಕ್ಸ್ಟ್ ಜನ್ರೇಷನ್ಗೆ ಮೀನು ಹಿಡಿಯುವವರಂದರೆ ಹಿಂದೆ ನಮ್ಮ ಹಿರಿಯರನ್ನು ಹೇಳಿದ ಮಾತು, ತುಳುವಿನಲ್ಲಿ ಒಂದು ಗಾದೆ ಮಾತಿದೆ, ಈ ಭತ್ತದ ಇದೆಯಲ್ವ ಮೇಲ್ಗಡೆ ನಾವು ಸಿಪ್ಪೆ ತೆಗಿತೇವೆ ಅಂತ, ಉಮಿ ಅಂತ ಹೇಳ್ತೇವೆ, ಉಮಿ ಭತ್ತದ ಹುಟ್ಟು ಜೊಳ್ಳು. ಹಾ, ಕನ್ನಡದಲ್ಲಿ ಆ ಥರ ಹೇಳ್ತೇವೆ, ತುಳುವಿನಲ್ಲಿ ನಾವು ಉಮಿ ಅಂತ ಹೇಳ್ತೇವೆ. ಉಮಿ ತಿನ್ನುವವನು ಹೋದ್ರೆ ಅದರಲ್ಲೊಂಥರ ಬೆಣ್ಣೆ ಥರ ಮಾಡ್ತಾರಲ್ಲ ತೌಡು ಅಂತ ಹೇಳ್ತೇವೆ, ಅದು ತೌಡು, ಅದರಲ್ಲಿ ಬೆಣ್ಣೆ ಥರ ಆಗ್ತದೆ ಅದು, ಇದು ಮಾಡಿದರೆ ಮಿಕ್ಸ್ ಮಾಡಿದರೆ ಅದು ತಿನ್ನುವವನು ಹೋದರೆ ತೌಡು ತಿನ್ನುವವನು ಯಾರಾದರೂ ಒಬ್ಬನೇ ಬಂದೇ ಬರ್ತಾನೆ ಅಂತ ಹಿರಿಯರು ಹೇಳಿದ ಮಾತು. ನಮ್ಮ ಜನ್ರೇಷನ್ ಹೋದರೆ ನಮ್ಮ ಜನ್ರೇಷನ್ನಲ್ಲಿ ಮೀನುಗಾರಿಕೆ ಕೊನೆ ಆಗ್ತದೆ ಅನ್ನುವಂಥದ್ದಿಲ್ಲ, ಯಾರಾದರೂ ಒಬ್ಬ ಬಂದೇ ಬರ್ತಾನೆ, ಮೀನುಗಾರಿಕೆ ನಿರಂತರವಾಗಿ ನಡೀತಾನೆ ಇರ್ತದೆ. ಮೀನುಗಾರಿಕೆ ನಮ್ಮ ಜನ್ರೇಷನಲ್ಲೇ ಆಗಬೇಕನ್ನುವಂಥದ್ದಿಲ್ಲ, ಬಟ್ ಮೀನುಗಾರಿಕೆ ನಡೀತಾನೆ ಇರ್ತದೆ, ಯಾವ ರೀತಿಯಲ್ಲಾದರೂ ಮೀನುಗಾರಿಕೆ ನಡೀತಾನೆ ಇರ್ತದೆ. ಮೀನುಗಾರಿಕೆ ಸ್ಟಾಪ್ ಆಗಲ್ಲ, ಇಲ್ಲ ನಿಲ್ಲೋದಿಲ್ಲ, ಖಂಡಿತವಾಗಿರ್ತದೆ. ಇದಕ್ಕಿಂತಲೂ ಡಿಫರೆಂಟ್, 25 ವರ್ಷ ಹೋಗುವಾಗ ಮಲ್ಟಿ ಲೆವೆಲ್ ಈ ಬಂದರುಗಳೆಲ್ಲ ಆಗುವಂಥದ್ದು, ಹೈಟೆಕ್ ಬಂದರುಗಳಾಗುವಂಥದ್ದು, ಮಲ್ಟಿ ಲೆವೆಲ್ ಪಾರ್ಕಿಂಗ್ಗಳಾಗುವಂಥದ್ದು, ವ್ಯವಸ್ಥಿತವಾಗಿ ಜನರಿಗೆ ಕೂಡ ಅನುಕೂಲ ಆಗುವಂಥ ರೀತಿಯಲ್ಲಿ ಮಂಜುಗಡ್ಡೆಯನ್ನು ಡೈರೆಕ್ಟಾಗಿ ಬೋಟಿಗೆ ಹಾಕುವಂಥದ್ದು ಮೆಷಿನರಿಗಳು, ಮೀನುಗಾರಿಕೆ ನಿರಂತರವಾಗಿ ನಡೀತದೆ. ನಮ್ಮ ಜನ್ರೇಷನಲ್ಲಿದ್ದರೂ ಇನ್ನೊಂದು ಜನ್ರೇಷನಲ್ಲಿ ಯಾರಾದರೂ ಬಂದೇ ಬರ್ತಾರೆ, ಸಿಕ್ಕೇ ಸಿಗ್ತದೆ ಮೀನು ಹಿಡಿಯುವವರು. ಮೀನುಗಾರಿಕೆ ನಿರಂತರವಾಗಿ ಇದ್ದೇ ಇರ್ತದೆ, ಡಿಫರೆಂಟ್ ಆಗಿ ಇರ್ತದೆ. ನಾವು ಬರಬೇಕಾದ್ರೆ ಕಟ್ಟಿಗೆ ಬೋಟ್, ಸಣ್ಣ ಬೋಟ್ ಇದೆ, ಇವಾಗ ಇಷ್ಟು ದೊಡ್ಡದ ಬೋಟ್ ಆಗಿದೆ, ಇಂಥ ಬೋಟ್ಗಳು ನಾವೆಲ್ಲ ನೋಡಲಿಲ್ಲ. ನಾವು ಬಂದ ಮೇಲೆ ಫೀಲ್ಡಲ್ಲಿ ಇತ್ತೀಚೆಗೆ ಒಂದು 15 ವರ್ಷದಿಂದ ಈಚೆಗೆ ಬಂದಂಥ ಬೋಟ್ಗಳು, ಇನ್ನೊಂದು 15 ವರ್ಷದ ಹಿಂದೆ ನಾವು ಮುಂದೆ ಆಲೋಚನೆ ಮಾಡಿದ್ರೆ ಇದಕ್ಕಿಂತಲೂ ಭಿನ್ನವಾಗಿರ್ತದೆ. ಇವನ್ನು ಒಂದು 15 ದಿವಸಕ್ಕೆ ಬರುವಂಥದ್ದು ದೊಡ್ಡ ದೊಡ್ಡ, ನಾವು ಮುಂಚೆ ಎಲ್ಲ ವಿಶಾಖಪಟ್ಟಣಕ್ಕೆಲ್ಲ ಟ್ರಾವಲರಿಗೆ ಅಂತ ಹೋಗ್ತಿದ್ದೇವೆ, 15 ದಿವಸಕ್ಕೆ 20 ದಿವಸಕ್ಕೆ ತಿಂಗಳಿಗೆಲ್ಲ ಬರುವಂಥದ್ದು ಅಂಥ ಬೋಟ್ಗಳೆಲ್ಲ ಇಲ್ಲಿ ಮುಂದಕ್ಕೆ ಬಂದೇ ಬರ್ತದೆ ಅನ್ನುವಂಥ ನನ್ನ ನಿರೀಕ್ಷೆ. ಅದು ಸ್ನೇಹಿತರೆ, ಇದು ನಮ್ಮ ಕೃಷ್ಣ ಸರ್ ಅವರ ಮಾತು. ಅವರು ಮೊಗವೀರ ಸಮುದಾಯದ ಒಳ್ಳೆಯ ಮೀನುಗಾರರವರು. ಭಾಳ ಧನ್ಯವಾದ ಹೇಳ್ತೀನಿ ನಿಮ್ಮೆಲ್ಲರ ಪರವಾಗಿ. ಇವತ್ತು ಬೆಳಗ್ಗೆ 4 ಗಂಟೆಯಿಂದ ಈಗ ಸುಮಾರು ಒಂದು 12 ಗಂಟೆ ಆಯಿತು, ಇಲ್ಲಿವರೆಗೂ ನಮಗೊಂದು ಮರೆಯಲಾರದ ಅನುಭವ ಬಹುಶಃ ನಿಮಗೂ ಕೂಡ ಆಗಿದೆ ಅಂತ ಅನ್ಕೋತೀನಿ. ನಾವು ಒಂದು ಆಹಾರವನ್ನು ಸ್ವೀಕರಿಸೋಕ್ಕೆ ಮೊದಲು ಅದ್ರ ಹಿಂದೆ ಎಷ್ಟು ಜನರ ಶ್ರಮ ಇರುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ ಆಹಾರದ ಬಗ್ಗೆ ನಾವು ತೋರಿಸೋ ಗೌರವ ಪ್ರೀತಿ ಹೆಚ್ಚಾಗುತ್ತೆ. ಹಾಗಾಗಿ ನೋಡಿ, ಇಂಥ ನೋಡಿ, ಇಲ್ಲಿ ನೋಡ್ತೀರಿ ನೀವು, ಸಾವಿರಾರು ಜನ ಇದ್ದಾರೆ ಕೆಲಸ ಮಾಡೋ ಹೆಣ್ಮಕ್ಳು, ಗಂಡುಮಕ್ಳು, ಹಿರಿಯರು, ವೃದ್ಧರು ಎಲ್ಲರೂ ಇದ್ದಾರೆ. ಸೊ ಇವರೆಲ್ಲರೂ ಶ್ರಮ ನಮ್ಮ ತಟ್ಟೆಯ ಆಹಾರ, ಅದು ರೈತ ಇರಲಿ, ಮೀನುಗಾರ ಇರಲಿ, ಯಾರು ಬೇಕಿದ್ರು ಇರಲಿ. ಸರ್, ನಿಮ್ಮ ಜೀವನ ಹೇಗೆ ಚೆನ್ನಾಗಿರಲಿ, ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ, ನಿಮ್ಮ ಈ ತಂಡಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವ್ರನ್ನ ಪರಿಚಯ ಮಾಡಿಸಿದ ಈಶ್ವರ್ ಮಲ್ಪೆಯವ್ರಿಗೂ ಧನ್ಯವಾದ. ಕೃಷ್ಣ ಸರ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.